ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮಗೆ ಒಂದು ಹೇರ್ ಸ್ಟೈಲನ್ನು ಹೇಳ್ಕೊಡ್ತೀನಿ. ಆ ಹೇರ್ ಸ್ಟೈಲನ್ನು ನೀವು ಮ್ಯಾರೇಜ್ಗೆಲ್ಲ ನೀವು ಹಾಕ್ಕೊಳ್ಬೋದು, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಅದೇ ರೀತಿ ಕೆಲವರು ತುಂಬಾ ಕಷ್ಟಪಡ್ತಾರೆ ಹೇರ್ ಬನ್ನನ್ನು ಹಾಕಲಿಕ್ಕೆ. ಸೊ ನಾನಿವತ್ತು ಈಸಿಯಾಗಿ ಯಾವ ರೀತಿ ಹೇರ್ ಬನ್ನನ್ನು ಹಾಕೋದು ಅಂತೇಳಿ ಹೇಳ್ಕೊಡ್ತೀನಿ. ಸೊ ಹಾಗಾದರೆ ಶುರು ಮಾಡೋಣ ಯಾವ ರೀತಿ ಹಾಕೋದು ಅಂತೇಳಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನಿಲ್ಲಿ ಎರಡು ಕೋಂಬನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಇದು ದೊಡ್ಡ ಬಾಯಿ ಇರುವಂಥದ್ದು, ಇದು ಸಣ್ಣದಾಗಿರುವಂಥದ್ದು. ಈ ದೊಡ್ಡ ಕೋಂಬ್ನಲ್ಲಿ ನಾನು ಹೇರ್ನಲ್ಲಿ ಸಿಕ್ಕೆಲ್ಲ ಇರುತ್ತೆ ಅಲ್ವಾ, ಸೊ ಅದನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಸೊ ಲಾಂಗ್ ಹೇರ್ ಇರೋರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಥರ ಕೋಂಬ್ಸ್. ನಂತರ ಹೇರ್ ಡ್ಯಾಮೇಜ್ ಆಗೋದಿಲ್ಲ ಈ ಥರ ಕೋಂಬನ್ನು ಯೂಸ್ ಮಾಡೋದ್ರಿಂದ. ಓಕೆ, ಇವಾಗ ನಾನು ಸಿಕ್ಕನ್ನು ತೆಗೆದಿದ್ದೀನಿ. ಇವಾಗ ನಾನು ಇನ್ನೊಂದು ಕೋಂಬ್ನಿಂದ ಎಲ್ಲ ಹೇರನ್ನು ಒಂದೇ ಲೆವೆಲಾಗಿ ಈ ರೀತಿ ಕೋಂಬ್ ಮಾಡ್ಕೊಳ್ಬೇಕು. ನಿಮಗೆ ಫ್ರಂಟ್ ಸೈಡಲ್ಲಿ ಬೇರೆ ರೀತಿಯ ಹೇರ್ ಸ್ಟೈಲ್ ಬೇಕು ಅಂತ ಇದ್ದರೆ ಆ ರೀತಿಯ ಹೇರ್ ಸ್ಟೈಲನ್ನು ಮಾಡಿಕೊಂಡು ಇವಾಗ ಹಾಕುವಂಥ ಬನ್ನನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ ಎಲ್ಲ ಹೇರ್ಸನ್ನು ಒಂದೇ ಲೆವೆಲಾಗಿ ಈ ರೀತಿ ಗುಂಪಾಗಿ ಇಟ್ಕೊಳ್ಬೇಕು. ಈ ರೀತಿ ಓಕೆ. ಇವಾಗ ನೋಡಿ, ನಾನು ರೈಟ್ ಹ್ಯಾಂಡಲ್ಲಿ ಇವಾಗ ನಾನು ಹೇರನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ, ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಹೇರ್ ಕೆಳಗಡೆ ನನ್ನ ಕೈ ಈ ರೀತಿ ಬಂದಿದೆ ನೋಡಿ, ಈ ರೀತಿ. ಇದನ್ನು ರೈಟ್ ಸೈಡಲ್ಲಿರೋ ಹೇರನ್ನು ಇವಾಗ ರೌಂಡಾಗಿ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದವರೆಗೂ ರೌಂಡಾಗಿ ಈ ರೀತಿ ಸುತ್ತಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ, ಇವಾಗ ಲೆಫ್ಟ್ ಸೈಡಲ್ಲಿ ಈ ರೀತಿ ಹೇರನ್ನು ಇಟ್ಕೊಂಡಿದ್ದೀನಲ್ಲ, ಇದನ್ನು ಇವಾಗ ಕೆಳಗಡೆ ರೌಂಡ್ ಕಾಣಿಸ್ತಾ ಇದೆಯಲ್ಲ, ಅದರೊಳಗಡೆ ಇದನ್ನು ಇವಾಗ ಹಾಕಬೇಕಾಗುತ್ತೆ. ಈ ರೀತಿ ತುಂಬಾ ಈಸಿಯಾಗಿದೆ. ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದರೆ ಸಾಕು, ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಸೊ ಇವಾಗ ಈ ಎಕ್ಸ್ಟ್ರಾ ಹೇರ್ ಇದೆಲ್ಲ, ಇದನ್ನು ಯಾವ ರೀತಿ ಕವರ್ ಮಾಡೋದು ಅಂತೇಳಿದರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಈ ಹೇರನ್ನು ಒಂದು ಸ್ವಲ್ಪ ಈ ರೀತಿ ತಗೊಂಡು ಈ ರೀತಿ ಕೆಳಗಡೆ ಕವರ್ ಮಾಡಿಕೊಂಡ್ರೆ ಆಯಿತು, ಆವಾಗ ಅಲ್ಲಿರುವಂಥ ಹೇರ್ ಕವರ್ ಆಗುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತೇಳಿದರೆ ಇನ್ನೂ ಸ್ವಲ್ಪ ಮೇಲಿಂದ ತಗೊಂಡ್ರೆ ಆಯಿತು. ಓಕೆ, ಇವಾಗ ಹೇರ್ ನಾಟ್ ರೆಡಿ ಆಯಿತು. ತುಂಬಾ ಈಸಿ ಹಾಗೂ ತುಂಬಾ ಸಿಂಪಲ್ ಆಗಿದೆ. ನಿಮಗೆ ಇದಕ್ಕೆ ಬೇಕಾದರೆ ರೌಂಡಾಗಿ ಹೂವನ್ನು ಹಾಕ್ಕೊಳ್ಬೋದು. ಓಕೆ, ನೋಡಿದ್ರಲ್ಲ ಯಾವ ರೀತಿ ಹೇರ್ ನಾಟನ್ನು ಅಥವಾ ಹೇರ್ ಬನ್ನನ್ನು ಹಾಕೋದು ಅಂತೇಳಿ. ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆಯೂ ಶೇರ್ ಮಾಡ್ಕೊಳ್ಳಿ, ಹಾಗೆ ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.